ಎರಡು ಪಕ್ಷಗಳಿಂದ. ಅದು ಯಾವ ಪಕ್ಷ ಅಂತ ನಿಮ್ಗೆ ಗೊತ್ತು, ನಾನೇನು ಹೇಳಬೇಕಾಗಿಲ್ಲ. ಅಭಿಷೇಕ್ ಬೇಡ, ನಾನು ಬೇಡ, ಇವಾಗ ಬೇಡ, ನಮ್ಮ ತಾಯಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಮಾಡಲಿ, ಮುಂದೆ ಆ ಥರ ಒಂದು ಏನಾದರೂ ನನಗೆ ರಾಜಕೀಯ ಅಂತ ಬಂದರೆ ನಾನೊಂದು ಪಕ್ಷ ಸೇರಿಕೊಂಡು ಕಾರ್ಯಕರ್ತನಾಗಿ ಕೆಲಸ ಮಾಡಿ ಅಲ್ಲೇನಾದರೂ ನನ್ನ ಒಂದು ಕೆಲಸವನ್ನು ಅವರು ಗುರುತಿಸಿ ನನಗೊಂದು ಸ್ಥಾನ ಕೊಟ್ಟರೆ ಆವಾಗ ನಾನು ಇಸ್ಕೋತೀನಿ. ನಮ್ಮ ತಾಯಿ ಮಗ, ನಮ್ಮ ತಂದೆ ಮಗ ಅಂತ ಹೇಳಿ ನಾನು ಯಾರು ಕೇಳಲ್ಲ. ಅಂಬರೀಷ್ ಅವರಿದ್ದಾಗ ನಾನು ರಾಜಕಾರಣದಲ್ಲಿದ್ದೇನಪ್ಪ, ನನಗೇನು ಕಷ್ಟ ಆಗ್ತಿತ್ತ ಮನಸ್ಸು ಮಾಡಿದ್ರೆ? ಇವಾಗಿನ ಪರಿಸ್ಥಿತಿ ನೀವು ನೋಡ್ತಿದ್ದೀರ. ಒಬ್ಬರು ಬಂದರೆ ಸಾಕು ರಾಜಕಾರಣಕ್ಕೆ, ಎಲ್ಲ ಲೈನ್ ಅದೇ ಕುಟುಂಬದವ್ರು ಬಂದು ನಿಂತ್ಕೊಡ್ತಾ ಇಲ್ವಾ ಇವತ್ತು? ಆ ಥರ ರಾಜಕಾರಣ ನಾವು ಮಾಡೋ ಲೆವೆಲ್ಗೆ ಯಾವತ್ತೂ ಹೋಗಿಲ್ಲ, ಹೋಗೋಕ್ಕೂ ಇಷ್ಟಪಡಲ್ಲ. ಸೊ ಆ ಒಂದು ವಿಷಯಕ್ಕೆ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅಭಿಷೇಕ್ ಅಂಬರೀಷ್, ನಾನು ಯಾವತ್ತೂ ಯಾವ ಪಕ್ಷದ ಹತ್ರನು ಟಿಕೆಟ್ ಕೇಳಿಲ್ಲ. ಅವ್ರು ಕೊಟ್ಟಿರೋ ಆಹ್ವಾನವನ್ನು ವಿನಮ್ರತೆಯಿಂದ ಬೇಡ, ಸದ್ಯಕ್ಕೆ ಅವನಿಗೆ ಇಂಟ್ರೆಸ್ಟ್ ಇಲ್ಲ. ಈ ವರ್ಷ ಅವನು ಮದುವೆ ಆಗ್ತಾನೆ, ಸಿನಿಮಾಗಳು ಮಾಡ್ತಾ ಇದ್ದಾನೆ, ಅದೆಲ್ಲ ಆಗಲಿ. ಮುಂದೆ ದೇವರ ಅವ್ರ ಹಣೆ ಬರೋದಲ್ಲಿ ಏನು ಬರೆದಿದೆಯೋ ಅದಾಗತ್ತೆ. ಇನ್ನೊಂದು ವಿಷಯ ಹೇಳ್ತೀನಿ, ನಾನು ಅಂಬರೀಷ್ ಅವರು 40-45 ವರ್ಷಗಳು ಸಿನಿಮಾ ರಂಗದಲ್ಲಿ ಇದ್ದುಕೊಂಡು ಅಭಿಷೇಕ್ ಅಂಬರೀಷ್ ಸಿನಿಮಾ ರಂಗಕ್ಕೆ ಬರಬೇಕಾದ್ರೆ ನಾವೇನು ಸಿನಿಮಾ ಮಾಡಿಲ್ಲ. ಅವ್ರನ್ನ ಬೇರೆ ಪ್ರೊಡ್ಯೂಸರ್ ಬಂದು ಅವ್ರನ್ನ ಹೀರೋ ಮಾಡಿದ್ರೆ ಹೊರತು ನಾವಾಗಿ ಅವನೊಂದು ಸಿನಿಮಾದಲ್ಲಿ ನಾವೇನೋ ಎತ್ತಿಗೂ ನಿಲ್ಲಿಸ್ಬೇಕು ಅನ್ನೋಂಥ ಪ್ರಯತ್ನ ಅಲ್ಲೇ ಮಾಡಿಲ್ಲ. ಅಂದಮೇಲೆ ರಾಜಕಾರಣದಲ್ಲಿ ನಾವು ಮಾಡ್ತೀವಪ್ಪ, ಮಾಡ್ತೀವ ಹೇಳಿ. ಪ್ರಾಮಾಣಿಕತೆಗೆ ಒಂದು ಇಷ್ಟಷ್ಟಾದರೂ ಯಾರಾದರೂ ಬೆಲೆ ಕೊಡೋರಿದ್ರೆ ಈ ಮಾತನ್ನು ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದನ್ನು ದಯವಿಟ್ಟು ಮಾಧ್ಯಮದವರಲ್ಲೂ ನಾನು ಕೇಳ್ಕೊತೀನಿ. ಬೇರೆಯವ್ರು ಕೇಳಿದಾಗ ಇದನ್ನೇ ಉತ್ತರ ನಿಮ್ಮ ಮೈಂಡಲ್ಲಿ ಇಟ್ಕೊಂಬಿಡಿ. ಈ ಮಾತನ್ನು ನನ್ನ ಹತ್ರ ಪದೇ ಪದೇ ಕೇಳಬೇಡಿ, ಯಾಕೆಂದರೆ ನನ್ನ ಹತ್ರ ಇರೋ ಉತ್ತರ ಇದೆ. ಸುಮಲತಾ ಅಂಬರೀಷ್ ಇರೋವರೆಗೂ ಅಭಿಷೇಕ್ ಅಂಬರೀಷ್ ರಾಜಕಾರಣಕ್ಕೆ ಬರೋದಿಲ್ಲ. ವೆರಿ ವೆರಿ ಕ್ಲಿಯರ್.